ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿ ಯೋಗಿ ಬಂಧುಗಳೇ ಈ ಸಮಗ್ರ ಸೃಷ್ಟಿ ಹೇಗಾಯಿತು ಹುಟ್ಟು ಸಾವುಗಳ ರಹಸ್ಯ ಏನು ಎಲ್ಲ ಸೃಷ್ಟಿಗೆ ಕಾರಣವಾದ ಬ್ರಹ್ಮಾಂಡದ ಗುಟ್ಟೇನು ನಕ್ಷತ್ರಗಳ ಹುಟ್ಟು ಸಾವು ಗ್ರಹಗಳ ಆದಿ ಅಂತ್ಯಗಳನ್ನು ಪತ್ತೆ ಹಚ್ಚೋಕೆ ವಿಜ್ಞಾನಿಗಳು ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ಬೇಕಾದಂತಹ ಟೆಲಿಸ್ಕೋಪನ್ನು ಕಂಡುಹಿಡಿದು ಸ್ಪೇಸ್ಗೆ ಕೂಡ ಯಶಸ್ವಿಯಾಗಿ ಕಳಿಸಿಕೊಟ್ಟಿದ್ದಾರೆ ಹಾಗಾದರೆ ಆ ಟೆಲಿಸ್ಕೋಪ್ ಯಾವುದು ಅದರ ಕಾರ್ಯ ಏನು ಯಾವ್ಯಾವ ರಹಸ್ಯಗಳನ್ನು ಭೇದಿಸುತ್ತೆ ಅನ್ನೋ ಕುತೂಹಲಕಾರಿ ಸಂಗತಿಗಳನ್ನು ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಮಾಡ್ಕೊಂಬಿಡಿ ಹಾಗೆ ಬೆಲ್ ಬಾರಿಸಿ ಲೈಕ್ ಕೊಡಿಯೋದನ್ನು ಮರಿಬೇಡಿ ವಿಶ್ವಸೃಷ್ಟಿಯ ಆರಂಭಿಕ ದಿನಗಳಲ್ಲಿ ನಕ್ಷತ್ರಗಳು ನಕ್ಷತ್ರ ಮಂಡಲದ ಹುಟ್ಟು ಅವುಗಳ ಅಂತ್ಯ ಹೇಗಾಯಿತು ಅನ್ನೋದನ್ನು ತಿಳಿದುಕೊಳ್ಳಲು ಬೇಕಾದ ಟೆಲಿಸ್ಕೋಪನ್ನು ನಾಸಾದ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಅದು ಯಾವುದು ಅಂದರೆ ನೆಕ್ಸ್ಟ್ ಜನರೇಷನ್ ಸ್ಪೇಸ್ ಟೆಲಿಸ್ಕೋಪ್ ಎಂದೇ ಕರೆಯಲ್ಪಡುವ ಜೇಮ್ಸ್ ವೆಬ್ ಟೆಲಿಸ್ಕೋಪ್ 2007ರಲ್ಲಿ ಜೇಮ್ಸ್ ವೆಬ್ ನಿರ್ಮಾಣ ಉಡಾವಣೆ ಬಗ್ಗೆ ಮಾತುಕತೆ ಆರಂಭ ಆದಾಗ ತುಂಬ ಜನ ವಿರೋಧಿಸಿದ್ರಂತೆ ಆದರೆ ಅಂದೇ ಈ ಪ್ರಯೋಗಕ್ಕೆ ಸಿದ್ಧತೆ ನಡೆದಿದ್ದು ಸುಮಾರು 730 ಕೋಟಿ ರು ಮೀರಿದ್ದ ಇದರ ವೆಚ್ಚ ಉಡಾವಣೆ ಆದ ನಂತರ ನಿಗದಿತ ಸ್ಥಳ ಸೇರೋಕೆ 1 ತಿಂಗಳು ತೆಗೆದುಕೊಂಡಿತ್ತಂತೆ ಇದನ್ನು ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರೋ L2 ಪಾಯಿಂಟ್ ಬಳಿ ಸ್ಥಿರವಾಗಿಸಲಾಯಿತು ಈಗ ಬ್ರಹ್ಮಾಂಡದ ರಹಸ್ಯವನ್ನು ಬಿಚ್ಚಿಡುತ್ತೆ ಅಂತ ನಾಸಾದ ವಿಜ್ಞಾನಿಗಳು ಹೇಳಿಕೆ ನೀಡಿದ್ದಾರೆ ಇದು ನಕ್ಷತ್ರ ಪುಂಜಗಳನ್ನು ಪತ್ತೆ ಹಚ್ಚಲು ಸಹಕಾರಿಯಾಗಿದೆಯಂತೆ 1990ರಲ್ಲಿ ಉಡಾವಣೆಯಾದ ಹಬಲ್ ಟೆಲಿಸ್ಕೋಪ್ ಭೂಮಿಯ ಕಕ್ಷೆಯಲ್ಲಿ ಸುತ್ತುತ್ತಿದ್ದರೆ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಭೂಮಿಯಿಂದ ಸುಮಾರು 15 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಸೂರ್ಯನ ಕಕ್ಷೆಯಲ್ಲಿ ಸುತ್ತುತ್ತಿದೆ ಇದು ಹಬಲ್ ಟೆಲಿಸ್ಕೋಪ್ಗಿಂತಲೂ ಹೆಚ್ಚು ಸಹಕಾರಿಯಾಗಿದೆ 40 ಕಿಲೋಮೀಟರ್ ದೂರದಲ್ಲಿರುವ ಒಂದು ನಾಣ್ಯವನ್ನು ಸ್ಪಷ್ಟವಾಗಿ ತೋರಿಸುವ ಸಾಮರ್ಥ್ಯ ಈ ಟೆಲಿಸ್ಕೋಪ್ಗೆ ಇದೆಯಂತೆ 1350 ವರ್ಷಗಳ ಹಿಂದಕ್ಕೆ ಹೋಗಿ ಅಲ್ಲೇನು ನಡೆದಿದೆ ಎಂಬುದನ್ನು ತಿಳಿಸುವ ಅದ್ಭುತ ಸಾಮರ್ಥ್ಯ ಇರುವುದು ವಿಶೇಷವಾಗಿದೆ ಇದು ಮೊದಲ ಬೆಳಕು ಗ್ಯಾಲಕ್ಸಿಗಳ ಜೋಡಣೆ ನಕ್ಷತ್ರಗಳ ಜನನ ಗ್ರಹ ವ್ಯವಸ್ಥೆಗಳು ಮತ್ತು ಜೀವನದ ಮೂಲ ಸೇರಿದಂತೆ ಅನೇಕ ಪ್ರಶ್ನೆಗಳಿಗೆ ಉತ್ತರಿಸಲಿದೆ 1000 ಪ್ರಕಾಶ ವರ್ಷ ದೂರದಲ್ಲಿ ಹುಟ್ಟುತ್ತಿದ್ದಾನಂತೆ ಹೊಸ ಸೂರ್ಯ ಹೌದು ಮುಂದಿನ 1000 ವರ್ಷಗಳಲ್ಲಿ ಮತ್ತೊಂದು ಸೂರ್ಯ ರೂಪುಗೊಳ್ಳುತ್ತಿದೆ ಈ ಫೋಟೋವನ್ನು ಕಳುಹಿಸಿದ ಟೆಲಿಸ್ಕೋಪ್ ಈಗೊಂದು ಆಶ್ಚರ್ಯಕರ ಸಂಗತಿಯನ್ನು ಬಹಿರಂಗಪಡಿಸಿದೆ ಮುಂದಿನ 1000 ವರ್ಷಗಳಲ್ಲಿ ಈಗಿರುವ ಸೂರ್ಯ ಅಂತ್ಯವಾಗಬಹುದು ಆಮೇಲೆ ಸೂರ್ಯನ ತರಹದ ಮತ್ತೊಂದು ನಕ್ಷತ್ರ ಉದಯವಾಗಬಹುದು ಎಂದು ವರದಿ ಸಲ್ಲಿಸಿದೆ ಈ ಹೊಸದಾಗಿ ಹುಟ್ಟಿದ ನಕ್ಷತ್ರದ 2 ತುದಿಗಳಿಂದ ಅನಿಲದ ಜೆಟ್ಗನ್ ಚುಮ್ಮಿಸುತ್ತಿದ್ದ ಮತ್ತು ಸುತ್ತಮುತ್ತಲಿನ ಅನಿಲ ಹಾಗೂ ಧೂಳಿನೊಂದಿಗೆ ಘರ್ಷಿಸಿದಾಗ ಈ ರಚನೆಯಾಗುತ್ತದೆ ಇದರ ತೂಕ ನಮ್ಮ ಸೂರ್ಯನ ತೂಕದ ಶೇಕಡ 8% ಮಾತ್ರ ಇದೆ ಆದರೆ ಅದು ಕ್ರಮೇಣ ನಮ್ಮ ಸೂರ್ಯನ ಗಾತ್ರವನ್ನು ಪಡೆದುಕೊಳ್ಳಲಿದೆಯಂತೆ ಸೂರ್ಯನ ಉಗಮದ ಸಂದರ್ಭದ ಫೋಟೋ ಊಹಿಸೋದಾದರೆ ಅದು ಈ ಚಿತ್ರದ ರೀತಿಯೇ ಇರುತ್ತಿತ್ತು ಎಂದು ನಾಸಾ ಹೇಳಿಕೆ ನೀಡಿದೆ ಅಲ್ಲ ಈ ಬ್ರಹ್ಮಾಂಡದ ಬಗ್ಗೆ ಸಮಸ್ತ ವಿಶ್ವದ ಉದಯದ ಹಾಗೂ ವಿನಾಶದ ಬಗ್ಗೆ ಇಡೀ ಪ್ರಪಂಚಕ್ಕೆ ಹೇಳಿದ ದೇಶ ನಮ್ಮದು ವಿಜ್ಞಾನಿಗಳು ಏನೋ ಅಲ್ಪ ಸ್ವಲ್ಪ ಕಂಡುಹಿಡಿಯಬಹುದು ಆದರೆ ಲಕ್ಷಾಂತರ ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ವೇದ ಶಾಸ್ತ್ರ ಪುರಾಣಗಳ ಮೂಲಕ ಬ್ರಹ್ಮಾಂಡದ ರಹಸ್ಯವನ್ನು ಹೇಳಿದ್ದಾರೆ ಅದಕ್ಕೆ ಪುರಾವೆಗಳು ಸಹ ಇವೆ ಹನುಮಾನ್ ಚಾಲಿಸದಲ್ಲೇ ಭೂಮಿಯಿಂದ ಸೂರ್ಯನ ದೂರ ಎಷ್ಟಿದೆ ಅನ್ನೋದನ್ನು ಬರೆಯಲಾಗಿದೆ ಹನುಮಾನ್ ಚಾಲಿಸ 1000 ವರ್ಷಗಳಿಗೂ ಹೆಚ್ಚು ಹಳೆಯದು ಈ ಸೃಷ್ಟಿ ಸ್ಥಿತಿ ಲಯ ಹುಟ್ಟು ಸಾವು ಇವುಗಳ ಬಗ್ಗೆ ಅಂದಿನ ಕಾಲದಲ್ಲೇ ಗುರುಕುಲಗಳಲ್ಲಿ ಬೋಧನೆ ಮಾಡಿದ್ದಾರೆ ಈವಾಗ ನಾವು ಕಂಡುಹಿಡಿದು ಬಿಡ್ತೀವಿ ಅನ್ನೋ ಸೋಗಲ್ಲಿ ಅಮೆರಿಕದ ನಾಸಾ ಈ ದಿವಸ ಹೆಜ್ಜೆ ಇಟ್ಟಿದೆ ಇರಲಿ ಅವರೇನು ಕಂಡುಹಿಡಿದರೋ ಅದಕ್ಕೆಲ್ಲ ಮೂಲಬೇರು ಇರೋದು ನಮ್ಮ ಭಾರತದಲ್ಲಿ ಅಲ್ವಾ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್